ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಎಸ್ ಡಿ ಪಿ ಐ ಪಾತ್ರ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ಎಸ್ ಡಿ ಪಿ ಐ ಪಕ್ಷ ಈ ಬಾರಿ ಚುನಾವಣೆಯಲ್ಲಿ ಯಾವ ಪಾತ್ರವನ್ನು ನಿರ್ವಹಿಸುತ್ತೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ ಡಿ ಪಿ ಐ ಈ ಬಾರಿಯ ಕರ್ನಾಟಕದ ಚುನಾವಣೆಯಲ್ಲಿ ಈ ಚುನಾವಣೆಯ ಫಲಿತಾಂಶದ ಮೇಲೆ ಪ್ರಭಾವ ಬೀರುವಂತಹ ಒಂದು ಪಾತ್ರವನ್ನು ನಿರ್ವಹಿಸುತ್ತೆ ಮತ್ತು ಎಸ್ ಡಿ ಪಿ ಐ ಈ ಬಾರಿ ಏನು ಚುನಾವಣೆಗೆ ಜನರ ಬಳಿ ಹೋಗ್ತಾ ಇದ್ದಾರೆ ಈಗ ಎಷ್ಟೆಲ್ಲ ಪಕ್ಷಗಳಿವೆ ಆ ಪಕ್ಷಗಳ ಎಲ್ಲ ಪಕ್ಷಗಳಿಗಿಂತ ಅತ್ಯಂತ ಹೆಚ್ಚು ನೈತಿಕ ಅರ್ಹತೆ ಜನರ ಬಳಿ ಹೋಗಲಿಕ್ಕಿದ್ದರೆ ಅದು ಎಸ್ ಡಿ ಪಿ ಐ ಯಾಕೆಂದರೆ ಕಳೆದ ಐದು ವರ್ಷದಲ್ಲಿ ಎಸ್ ಡಿ ಪಿ ಐ ಒಂದು ಪ್ರಮುಖ ವಿರೋಧ ಪಕ್ಷವಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿದೆ ಜನಪರ ಹೋರಾಟಗಳನ್ನು ಕೈಗೆತ್ತಿಕೊಂಡು ಜನರ ಪರವಾಗಿ ಕರ್ನಾಟಕದ ಎಲ್ಲ ವಿಚಾರದಲ್ಲೂ ಕೂಡ ಎಲ್ಲ ಹಾಗುಹೋಗಗಳು ಮತ್ತು ಸರ್ಕಾರದ ಜನವಿರೋಧಿ ನೀತಿಯ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ಶಬ್ದ ನಮ್ಮದೇ ಆದಂಥ ಒಂದು ನಿಲುವುಗಳನ್ನು ನಾವು ಪ್ರಕಟ ಮಾಡಿದೀವಿ ಹಾಗಾಗಿ ಈ ಬಾರಿ ನಮಗೆ ಜನ ಬೆಂಬಲ ಕೊಡ್ತಾರೆ ಒಂದು ಭ್ರಷ್ಟಾಚಾರ ರಹಿತ ಆಡಳಿತ ಮತ್ತು ಜನಪರ ನಿಲುವು ಏನಿದೆ ಅದಕ್ಕೆ ಜನ ಬೆಂಬಲವಾಗಿ ನಿಲ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ ರಾಜಕೀಯ ಪಕ್ಷಗಳು ಈಗಾಗಲೇ ಅಭ್ಯರ್ಥಿಗಳ ಟಿಕೆಟ್ ಘೋಷಣೆ ಮಾಡ್ತಾ ಇದೆ ಎಸ್ ಡಿ ಪಿ ಐ ಈಗಾಗಲೇ ಎಷ್ಟು ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಹಾಕಿದೆ ಈ ಚುನಾವಣೆಯಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಚಿಂತನೆ ಮಾಡಿದೆ ಎಸ್ ಪಿ ಐ ಈಗಾಗಲೇ ಕಳೆದ ಮೂರು ತಿಂಗಳ ಹಿಂದೆಯೇ ನಾವು ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಈಗಾಗಲೇ ನಾವು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಅಭ್ಯರ್ಥಿಗಳು ಆಗ ಈಗಾಗಲೇ ಕಣದಲ್ಲಿದ್ದಾರೆ ಒಟ್ಟು ನೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ಬೋದು ಅನ್ನೋಂಥ ಒಂದು ನಮ್ಮ ಆಂತರಿಕ ಸರ್ವೆಯಲ್ಲಿ ಬಂದ ಆ ಒಂದು ನಿಟ್ಟಿನಲ್ಲಿ ಒಟ್ಟು ಐವತ್ನಾಲ್ಕು ಕ್ಷೇತ್ರಗಳ ಪಟ್ಟಿಯನ್ನು ನಾವು ಈಗಾಗಲೇ ನಾವು ಬಿಡುಗಡೆಯನ್ನು ಮಾಡಿದ್ದೇವೆ ಹಾಗಾಗಿ ಅದು ಅಭ್ಯರ್ಥಿಗಳ ಆಯ್ಕೆ ವಿ ಇತ್ಯಾದಿ ವಿಚಾರಗಳು ಈಗಾಗಲೇ ಪ್ರೋಸೆಸ್ನಲ್ಲಿದೆ ಬಹುಶಃ ಈ ಒಂದು ಒಂದು ವಾರದೊಳಗಡೆ ಭಾಳ ಕ್ಲಿಯರಾಗಿ ನಾವು ಫೈನಲ್ ಆಗಿ ಎಷ್ಟು ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತೀವಿ ಇದು ಒಂದು ವಾರದೊಳಗಡೆ ಫೈನಲ್ ಆಗ್ತದೆ ನೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವಂಥ ಆಲೋಚನೆ ಇದೆ ಈಗ ನೀವು ಸರ್ವೆ ಮಾಡಿದ್ದು ನೂರು ಕ್ಷೇತ್ರದಲ್ಲಿ ಅಂತೀರಿ ಅಷ್ಟು ಕಡೆ ಕ್ಯಾಂಡಿಡೇಟ್ ಹಾಕ್ತೀರಾ ಅಂತ ಇಲ್ಲ ಇಲ್ಲಿ ನೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬಹುದಾದಂಥ ವಾತಾವರಣ ಇದೆ ಅಂತೇಳಿ ನಮ್ಮ ಆಂತರಿಕ ಸರ್ವೆ ಮೂಲಕ ತಿಳಿದುಕೊಂಡಿದೆ ಬಟ್ ಅಷ್ಟು ಅಷ್ಟಲ್ಲದಿದ್ದರೂ ಕೂಡ ನಾವು ಈ ಏನೋ ಐವತ್ನಾಲ್ಕು ನಾವು ಆಲ್ರೆಡಿ ಪಟ್ಟಿಯಲ್ಲಿ ಘೋಷಣೆ ಮಾಡಿದ್ದೇವೆ ಅದನ್ನೆಲ್ಲವನ್ನು ನೋಡಿಕೊಂಡು ಮುಂದಿನ ಒಂದು ವಾರದೊಳಗಡೆ ಎಷ್ಟು ಫೈನಲ್ ಎಷ್ಟು ಕ್ಷೇತ್ರ ಅನ್ನೋಂಥದ್ದು ಫೈನಲ್ ಆಗ್ತದೆ ಗೆಲ್ಲುವ ವಾತಾವರಣ ಅಂತ ಎಸ್ ಡಿ ಪಿ ಐಗೆ ಇರುವಂತಹ ಕ್ಷೇತ್ರಗಳು ಯಾವುದೇ ಯಾವುದು ಎಷ್ಟು ನೋಡಿ ಗೆಲ್ಲುವ ವಾತಾವರಣ ನಾವು ಎಲ್ಲ ನಮ್ಮ ಕ್ಷೇತ್ರಗಳಲ್ಲೂ ಕೂಡ ನಾವು ಗೆಲ್ಲೇಬೇಕು ಅಂತೇಳಿ ನಾವು ಚುನಾವಣೆಯನ್ನು ಇದ್ದೀವಿ ಬಹಳ ಪೂರಕವಾಗಿ ನಮಗೆ ಹಾಗೆ ನೋಡಿದರೆ ಅತಿ ಹೆಚ್ಚು ಜನ ಬೆಂಬಲ ನಮಗೆ ವ್ಯಕ್ತವಾಗ್ತಾ ಇರುವಂಥದ್ದು ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ ಅದೇ ರೀತಿ ನಮಗೆ ಬೆಂಗಳೂರಿನಲ್ಲಿ ಪುಲಿಕೇಶಿ ವಿಧಾನಸಭಾ ಕ್ಷೇತ್ರ ನಮ್ಮ ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರು ಕಂಟಿರ ಅಂದರೆ ಜನರಲ್ ಕ್ಷೇತ್ರವಾದರೂ ಕೂಡ ಎಸ್ ಸಿ ಸಮುದಾಯದ ಬಾಳೆಕಾಯಿ ಶ್ರೀನಿವಾಸ ಒಬ್ಬ ಹೋರಾಟಗಾರರಿಗೆ ನಾವು ಕೊಟ್ಟಿದ್ದೀವಿ ಅಲ್ಲೂ ಕೂಡ ಒಳ್ಳೆಯ ಪೂರಕ ವಾತಾವರಣವಿದೆ ಅದೇ ರೀತಿ ತೇರ್ದಾಳ ಮತ ಕ್ಷೇತ್ರ ಅದು ಕೂಡ ಜನರಲ್ ಕ್ಷೇತ್ರ ಆದರೂ ಕೂಡ ಅಲ್ಲಿ ನಮ್ಮ ಯಮುನಪ್ಪ ಗುಣದಾಳ್ರವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಒಳ್ಳೆಯ ಒಂದು ಪೂರಕ ವಾತಾವರಣ ನಮಗೆ ಸಿಗ್ತಾಯಿದೆ ನಮ್ಮ ಹುಬ್ಳಿ ಈಸ್ಟ್ ಅದು ಎಸ್ ಸಿ ರಿಸರ್ವ್ ಕಾನ್ಸ್ಟಿಟ್ಯುನ್ಸಿ ಡಾಕ್ಟರ್ ವಿಜಯ್ ಗುಂಟ್ರಾಳ್ ಅವರು ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಮೂಡುಬಿದ್ರೆಯಲ್ಲಿ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿ ಅಲ್ಫೋನ್ಸೋ ಫ್ರಾಂಕ್ ಅವರು ಕಂಟೆಸ್ಟ್ ಇದ್ದಾರೆ ಒಟ್ಟಾರೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಎಲ್ಲೆಲ್ಲ ಸ್ಪರ್ಧೆ ಮಾಡ್ತಾಯಿದ್ದೀವಿ ಅಲ್ಲೆಲ್ಲ ಒಂದು ಒಳ್ಳೆಯ ಒಂದು ಪೂರಕವಾದಂಥ ಒಂದು ವಾತಾವರಣ ನಮಗೆ ಇದೆ ಜನ ಬೆಂಬಲ ಸಿಗ್ತಾ ಇದೆ ಅಂದರೆ ನಿರೀಕ್ಷೆಗಳಿದೆ ಈ ಬಾರಿ ವಿಧಾನಸೌಧಕ್ಕೆ ನಮ್ಮ ಬಹಳಷ್ಟು ಅಭ್ಯರ್ಥಿಗಳು ಏನು ಪ್ರವೇಶ ಮಾಡ್ತಾರೆ ಮತ್ತು ಸ ಮುಂದಿನ ಸರ್ಕಾರದ ರಚನೆಯಲ್ಲಿ ಎಸ್ ಡಿ ಪಿ ನಿರ್ಣಾಯಕ ಪಾತ್ರ ವಹಿಸುತ್ತೆ ಅನ್ನೋಂಥದ್ದು ಅದು ಗ್ಯಾರಂಟಿ ಆಗಿದೆ ಸರ್ ಈಗಿನ ರಾಜಕೀಯ ವಾತಾವರಣವನ್ನು ಗಮನಿಸೋದಾದರೆ ಎಸ್ ಡಿ ಪಿ ಎಲ್ಲಿ ಸ್ಟ್ರಾಂಗ್ ಆಗಿ ಕ್ಯಾಂಡೆ ಕಂಟೆಸ್ಟ್ ಮಾಡುತ್ತೆ ಅಥವಾ ಫೈಟ್ ಮಾಡುತ್ತೆ ಅಲ್ಲಿ ಸಹಜವಾಗಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆ ವೋಟ್ ಶೇರಿಂಗ್ ಆಗುತ್ತೆ ಆ ವೋಟ್ ಶೇರಿಂಗ್ ಆಗೋದ್ರಿಂದ ಬಿ ಜೆ ಪಿಗೆ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ಇದ್ದಾವೆ ನೋಡಿ ಆ ಬಿ ಜೆ ಪಿಗೆ ಲಾಭ ಆಗುತ್ತೆ ನಷ್ಟ ಆಗುತ್ತೆ ಬೇರೆ ಪಕ್ಷಗಳಿಗೆ ಅದಕ್ಕೆ ಆ ವಿಚಾರಕ್ಕೆ ಯಾವುದೇ ಪ್ರಸಕ್ತಿ ಇಲ್ಲ ಯಾಕೆ ಎಸ್ ಡಿ ಪಿ ಐಗೆ ಓಟು ಜನ ಹಾಕ್ತಾರೆ ಯಾಕೆ ಹಾಕ್ತಾರೆ ಅನ್ನೋಂಥದ್ದಕ್ಕೆ ಬಹಳ ಸ್ಪಷ್ಟವಾದಂತಹ ಒಂದು ಕಾರಣಗಳಿದೆ ಒಂದು ಬಿ ಜೆ ಪಿ ಅದು ಜನವಿರೋಧಿ ಸಂವಿಧಾನ ವಿರೋಧಿ ಅಲ್ಪಸಂಖ್ಯಾತರ ದಲಿತರ ಮತ್ತು ಪ್ರಗತಿಪರರ ವಿರೋಧಿ ಆಗಿರುವಂಥದ್ದು ಇನ್ನೊಂದು ಕಡೆ ಈ ಬಿ ಜೆ ಪಿ ಅಂತಂದರೆ ಅದರ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಮಾಡುವಂಥ ಒಂದು ಆರ್ ಎಸ್ ಎಸ್ ಹಿಂದೆ ನಿಂತು ಮಾಡುವಂಥ ಒಂದು ರಾಜಕೀಯ ಈ ಈ ಬಿ ಜೆ ಪಿಯ ಜನವಿರೋಧಿ ನೀತಿಯನ್ನು ಒಂದು ಪರಿಣಾಮಕಾರಿಯಾಗಿ ವಿರೋಧ ಮಾಡಲಿಕ್ಕೆ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ತಯಾರಿಲ್ಲ ಈ ಒಂದು ಕಾರಣಕ್ಕಾಗಿರ್ತದೆ ಎಸ್ ಟಿ ಪಿಗೆ ಜನ ಮತ ಹಾಕುವಂಥದ್ದು ಇನ್ನು ಭಾಳ ಮುಖ್ಯವಾಗಿ ಈಗ ನೀವು ಹೇಳಿದಿರಿ ಎಸ್ ಡಿ ಪಿಗೆ ಮತ ಹಾಕಿದರೆ ಮತ ವಿಭಜನೆ ಆಗಿ ಬಿ ಜೆ ಪಿಗೆ ಲಾಭ ಆಗ್ತದೆ ಅಂಥೇಳಿ ನೋಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಏನಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಎಲ್ಲರೂ ಏನು ಎಸ್ ಡಿ ಪಿ ಸ್ಪರ್ಧೆ ಮಾಡಿರಲಿಲ್ಲ ಕೇವಲ ಎರಡು ಕಡೆ ಮಾತ್ರ ನಾವು ಸ್ಪರ್ಧೆ ಮಾಡಿದರು ಎಲ್ಲರೂ ಸೇರಿ ಜಾತ್ಯಾತೀತ ಪಕ್ಷಗಳಿಗೆ ಓಟ್ ಹಾಕಿದರು ಅಲ್ಲಿ ಏನು ಸಮ್ಮಿಶ್ರ ಸರ್ಕಾರ ಆಡಳಿತಕ್ಕೆ ಬಂತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಆಡಳಿತಕ್ಕೆ ಬಂದ ನಂತರ ಏನು ಒಂದು ಒಂದು ಒಂದೂವರೆ ವರ್ಷ ನಡೆದ ನಂತರ ಏನಾಯಿತು ಕಾಂಗ್ರೆಸ್ನ ಹದಿನಾಲ್ಕು ಜನ ಎಮ್ ಎಲ್ ಎಗಳು ಮತ್ತು ಜೆ ಡಿ ಎಸ್ನ ಮೂರು ಎಮ್ ಎಲ್ ಎಗಳು ಬಿ ಜೆ ಪಿಗೆ ಮಾರಾಟವಾದ ಕಾರಣ ಆಗಿರ್ತದೆ ಇವತ್ತು ಇವತ್ತು ಕರ್ನಾಟಕದಲ್ಲಿ ಬಿ ಜೆ ಪಿ ಆಡಳಿತಕ್ಕೆ ಬಂದಿರುವಂಥದ್ದು ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಬಿ ಜೆ ಪಿ ಆಡಳಿತಕ್ಕೆ ಬಂದಿಲ್ಲ ಬಿ ಜೆ ಪಿಯನ್ನು ಆಡಳಿತಕ್ಕೆ ತಂದವರು ಯಾರು ಎರಡು ಸಾವಿರದ ಎಂಟರಲ್ಲಿ ಕೂಡ ಆಪರೇಷನ್ ಕಮಲ ಮಾಡಿ ಕಾಂಗ್ರೆಸ್ ಮತ್ತು ಇಂಡಿಪೆಂಡೆಂಟ್ಗೆ ಸೇರಿದಂಥ ಅವರೇ ಅವರಿಗೆ ಅವರು ಮಾರಾಟ ಆಗಿರುವಂಥದ್ದು ಇಷ್ಟರವರೆಗಿನ ನಾವು ಕ ವಿಧಾನಸಭಾ ಕರ್ನಾಟಕದ ಇತಿಹಾಸ ನೋಡಿದರೆ ಬಿ ಜೆ ಪಿಗೆ ಬಿ ಜೆ ಪಿಯನ್ನು ಆಡಳಿತ ತರಲಿಕ್ಕೆ ಕಾರಣ ಕಾಂಗ್ರೆಸ್ ಜೆ ಡಿ ಎಸ್ನಂತ ಎಮ್ ಎಲ್ ಎಗಳಾಗಿರ್ತದೆ ಮಾರಾಟವಾಗಿ ನೇರವಾಗಿ ನಿಮ್ಮ ರಾಜಕೀಯ ವಿರೋಧಿಗಳು ಯಾರು ಅಂತ ನೇರವಾಗಿ ಸೈದ್ಧಾಂತಿಕವಾಗಿ ಬಿ ಜೆ ಪಿ ನಮ್ಮ ವಿರೋಧಿಗಳು ಅದೇ ರೀತಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಕೂಡ ನಮ್ಮ ವಿರೋಧಿಗಳು ಯಾಕೆ ಅಂತಂದರೆ ಪ್ರತಿಪಕ್ಷವಾಗಿ ಪ್ರತಿಪಕ್ಷವಾಗಿ ಕೆಲಸ ಮಾಡೋದ್ರಲ್ಲಿ ಈ ಪಕ್ಷಗಳು ಕೂಡ ವೈಫಲ್ಯಗೊಂಡಿದೆ ಮತ್ತು ಇವರ ಎಮ್ ಎಲ್ ಎಗಳನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಇಲ್ಲ ಅದೇ ಆ ರೀತಿ ನೋಡಿದರೆ ಮಧ್ಯಪ್ರದೇಶದಲ್ಲೂ ಕೂಡ ಹದಿನೈದು ವರ್ಷಗಳ ನಂತರ ಕಾಂಗ್ರೆಸ್ಗೆ ಸಂಪೂರ್ಣ ಬಹುಮತ ಕೊಟ್ಟರು ಜನ ಆದರೆ ಇಪ್ಪತ್ತೆಂಟು ಎಮ್ ಎಲ್ ಎಗಳು ಬಿ ಜೆ ಪಿಗೆ ಮಾರಾಟವಾದ ಕಾರಣ ಅಲ್ಲಿ ಬಿ ಜೆ ಪಿ ಆಡಳಿತಕ್ಕೆ ಬಂದಿದೆ ಅಂದರೆ ಓಟ್ ಡಿವಿಷನ್ ಆಗುತ್ತೆ ಎಸ್ ಡಿ ಪಿಗೆ ವೋಟ್ ಹಾಕ ಅದಕ್ಕೆ ಪ್ರಸಕ್ತಿ ಇಲ್ಲ ನಾಳೆ ಕಾಂಗ್ರೆಸ್ನಿಂದ ಜೆ ಡಿ ಎಸ್ನಿಂದ ಗೆದ್ದಂಥವ್ರು ಬಿ ಜೆ ಪಿಗೂ ಹೋಗಿ ಮಾರಾಟ ಆಗೋಲ್ಲ ಅಂತ ಯಾವ ಗ್ಯಾರಂಟಿನೂ ಇಲ್ಲ ವಾಸ್ತವ ಮಾತಾಡೋದಾದರೂ ಕೂಡ ಸರ್ ಎಸ್ ಡಿ ಪಿ ಐ ಪಕ್ಷವನ್ನು ನೇರವಾಗಿ ಒಂದು ಇಸ್ಲಾಂ ಸಮುದಾಯಕ್ಕೆ ಮುಸ್ಲಿಂ ಮತಗಳನ್ನು ಸೆಳೆದುಕೊಳ್ಳಲಿಕ್ಕೆ ಆ ರೀತಿಯಾಗಿಯೇ ಆಲೋಚನೆ ಮಾಡುವ ಅಥವಾ ಆ ಆ ರೀತಿಯಾಗಿಯೇ ಲಿಮಿಟ್ ಮಾಡುವಂತಹ ಪ್ರಯತ್ನಗಳಾಗಿದೆ ಅದನ್ನು ನೀವು ಒಪ್ತೀರಿ ಅಂತ ಕಾಣಿಸುತ್ತೆ ನೋಡಿ ಇಲ್ಲಿ ನಮ್ಮ ಪಕ್ಷದ ಹೆಸರೇ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ನುವಂಥದ್ದು ಅಂದರೆ ಸಮಸಮಾಜದ ನಿರ್ಮಾಣ ಮತ್ತು ಸಂವಿಧಾನದ ಆಶಯಗಳು ಈ ದೇಶದ ಕಟ್ಟಕಡೆಯ ವ್ಯಕ್ತಿಗಳಿಗೂ ತಲುಪಬೇಕು ಅನ್ನುವಂತಹ ಎಲ್ಲರಿಗೂ ಸಮಾನ ಅವಕಾಶಗಳಲ್ಲಿರುವ ಒಂದು ಭಾರತ ನಿರ್ಮಾಣ ಆಗಬೇಕು ಅನ್ನೋಂಥಾಗಿರ್ತದೆ ಮತ್ತು ನಮ್ಮ ಸ್ಲೋಗನ್ ಇರುವಂಥದ್ದು ಯಾವುದೇ ಮುಸಲ್ಮಾನ್ರದೋ ಅಥವಾ ಯಾವುದೇ ಇಸ್ಲಾಮಿಕ್ ಅಲ್ಲ ನಮ್ಮ ಸ್ಲೋಗನ್ ಇರುವಂಥದ್ದು ಹಸಿವು ಮುಕ್ತ ಸಮಾಜ ಮತ್ತು ಭಯಮುಕ್ತ ಸಮಾಜ ಇದು ಇದು ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ನಮ್ಮನ್ನು ಬ್ರಾಂಡ್ ಮಾಡಲಿಕ್ಕೆ ನೋಡ್ತಾರೆ ಆದರೆ ನಾವು ನಮ್ಮ ಏನಿದೆ ನಮ್ಮದು ಏನಿದ್ರು ಕೂಡ ಜನಪರವಾದಂತಹ ನಿಲುವು ಪ್ರಜಾಪ್ರಭುತ್ವವಾದಿಯಾದಂಥ ನಿಲುವು ನಮ್ಮ ಪಕ್ಷದಲ್ಲಿ ಏನು ಮುನ್ನೂರಕ್ಕಿಂತಲೂ ಹೆಚ್ಚು ಜನಪ್ರತಿನಿಧಿಗಳಿದ್ದಾರೆ ಅದರಲ್ಲಿ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚು ಎಲ್ಲ ಸಮುದಾಯದವಳವರು ಇದ್ದಾರೆ ಈಗ ನಾವು ಟಿಕೆಟ್ ಕೊಡೋದ್ರಲ್ಲಿ ನೋಡಿರ್ಬೋದು ನಾವು ಟಿಕೆಟ್ ಕೊಟ್ಟದ್ರಲ್ಲಿ ಮ ಹತ್ತೊಂಬತ್ತರಲ್ಲಿ ಈಗ ಅನೌನ್ಸ್ ಮಾಡೋದ್ರಲ್ಲಿ ಆರು ಜನ ಬೇರೆ ಬೇರೆ ಸಮುದಾಯಗಳವರು ಇದ್ದಾರೆ ಹಾಗಾಗಿ ಇದನ್ನು ನಮ್ಮನ್ನು ಒಂದು ಒಂದು ಬ್ರಾಂಡ್ ಮಾಡುವಂಥ ಒಂದು ಪ್ರಯತ್ನ ಆಗಿರ್ತದೆ ಬಟ್ ಯಾವತ್ತೂ ಕೂಡ ಎಸ್ ಡಿ ಪಿ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡ್ತದೆ ಹೊರತು ಈ ರೀತಿಯಾದಂತಹ ಏನು ಯಾವುದೇ ಜಾತಿಗೆ ಕೋಮಿಗೆ ಸೀಮಿತವಾದಂಥ ಕೆಲಸ ಮಾಡಲಿ ಯಾರೆಲ್ಲ ಶೋಷಿತರಿದ್ದಾರೆ ಅದು ಮುಸಲ್ಮಾನರಿರ್ಬೋದು ದಲಿತರಿರ್ಬೋದು ಆದಿವಾಸಿಗಳಿರ್ಬೋದು ಅವರ ಪರ ಹೆಚ್ಚು ನಾವು ಮಾತಾಡ್ತೀವಿ ಅದು ಯಾಕೆ ಅವರು ಶೋಷಿತರು ದೌರ್ಜನ್ಯಕ್ಕೊಳವಾದ ಒಳಗಾದವರು ಅನ್ನೋಂಥ ಕಾರಣಕ್ಕೆ ಹೊರತು ಅದು ಜಾತಿ ಆಧಾರಿತವಾಗಿ ಅಥವಾ ಧರ್ಮ ಆಧಾರಿತವಾಗಿ ಅಲ್ಲ ವೈಯಕ್ತಿಕವಾಗಿ ಈ ಕ್ಷೇತ್ರವನ್ನು ಮಾತಾಡೋದಾದರೆ ನೀವು ಮೂರು ಬಾರಿ ನಿರಂತರವಾಗಿ ಕಂಟೆಸ್ಟ್ ಮಾಡಿದ್ದೀರಿ ಸೋಲು ಅನುಭವಿಸಿದ್ದೀರಿ ಆ ಮೂರು ಚುನಾವಣೆಗಳಿಗೆ ಹೋಲಿಸಿದ್ರೆ ಈ ಚುನಾವಣೆಯಲ್ಲಿ ಯಾವ ರೀತಿಯ ಪೂರಕವಾದಂತಹ ವಾತಾವರಣ ಇದೆ ನೀವು ಈಗಾಗಲೇ ಹೇಳಿದಾಗ ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೆ ಗಣನೀಯವಾದ ಮತ ತೆಗೆದುಕೊಂಡ್ರೂ ಕೂಡ ನಾನು ಸೋತೆ ಈ ಬಾರಿ ಯಾಕೆ ಪೂರಕ ವಾತಾವರಣ ನನಗಿದೆ ಅಂತ ಹೇಳಿದ್ರೆ ಕಳೆದ ಎರಡು ಬಾರಿ ಸೋತೆ ಮೂರನೇ ಬಾರಿ ಅಂದರೆ ಕಳೆದ ಹತ್ತು ವರ್ಷದಲ್ಲಿ ನಾನು ಸೋತ್ರೂ ಕೂಡ ಈ ಕ್ಷೇತ್ರವನ್ನು ಬಿಡದೆ ಈ ಕ್ಷೇತ್ರದ ಜನರ ಜೊತೆಗಿಂದು ನಿರಂತರವಾಗಿ ಜನಸಂಪರ್ಕ ಮಾಡಿಕೊಂಡು ಜನರ ಸಮಸ್ಯೆಗಳಿಗೆ ನಾನು ಮತ್ತು ನಮ್ಮ ಪಕ್ಷ ಶ ಶ್ರಮಿಸಿದೆ ಜನಗಳ ಸಂಕಷ್ಟದ ಸಮಯದಲ್ಲಿ ಅದರಲ್ಲಿ ವಿಶೇಷವಾಗಿ ಲಾಕ್ಡೌನ್ ಮತ್ತು ಕೋವಿಡ್ನ ಸಂದರ್ಭದಲ್ಲಿ ಜನರೊಂದಿಗೆ ನಿಂತು ನಾವು ಕೆಲಸ ಮಾಡಿದ್ದೇವೆ ಅದರಲ್ಲಿ ವಿಶೇಷವಾಗಿ ಜನರಿಗೆ ಆಗ ಬೆಡ್ನ ಅವಶ್ಯಕತೆ ಇದ್ದಾಗ ಬೆಡ್ ಕೊಡಿಸೋದಿರ್ಬೋದು ಆಕ್ಸಿಜನ್ ಸಪ್ಲೈ ಇರ್ಬೋದು ಅದೇ ರೀತಿ ಆಕ್ಸಿಜನ್ ಕಾನ್ಸಂಟ್ರೇಟ್ಗಳ ಸಪ್ಲೈ ಇರ್ಬೋದು ಫ್ರೀಯಾಗಿ ಆ್ಯಂಬುಲೆನ್ಸ್ ಸರ್ವಿಸ್ ಕೊಟ್ಟಿರುವಂಥ ಇರ್ಬೋದು ಮತ್ತು ಎಲ್ಲ ಜಾತಿ ಜನಾಂಗಗಳ ಏನು ಆ ಕೋವಿಡ್ನಲ್ಲಿ ತೀರ್ಕೊಂಡಂಥ ಸಂದರ್ಭದಲ್ಲಿ ಆ ಶವಗಳನ್ನು ಯಾರೂ ಮುಟ್ಲಿಕ್ಕೆ ತಯಾರಿಲ್ಲದಂಥ ವರ್ಗದವರು ಮುಟ್ಲಿಕ್ಕೆ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಮೈಸೂರಿನ ಒಂದರಲ್ಲೇ ಸಾವಿರಕ್ಕಿಂತಲೂ ಹೆಚ್ಚು ಶವ ಸಂಸ್ಕಾರವನ್ನು ಆಯಾ ಧರ್ಮದ ಒಂದು ವಿಧಿವಿಧಾನದಂತೆ ನಾವು ಮತ್ತು ನಮ್ಮ ಕಾರ್ಯಕರ್ತರು ಮಾಡಿದ್ದೇವೆ ವಿಶೇಷವಾಗಿ ಇಲ್ಲಿ ಹೇಳಲೇಬೇಕು ಈ ಆ ಕೋವಿಡ್ನ ಸಂದರ್ಭದಲ್ಲಿ ಆಸ್ಪತ್ರೆಗಳಲ್ಲಿ ಏನು ಬಿಲ್ಗಳಾಗಿತ್ತು ಸರಿಸುಮಾರು ಮೂರುವರೆ ಕೋಟಿ ರೂಪಾಯಿಯ ಬಿಲ್ಗಳನ್ನು ನಾವು ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಕಡಿಮೆ ಮಾಡಿಸಿದ್ವಿ ಅಂದರೆ ಡಿಸ್ಕೌಂಟ್ ಮಾಡಿಸಿದ್ವಿ ನಮ್ಮ ನಾಯಕರು ನಾವುಗಳೆಲ್ಲ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಯಾಕಂದರೆ ಕೋವಿಡ್ ಆಗಿರ್ತದೆ ತೀರ್ಕೊಂಡಿರ್ತಾರೆ ಬಿಲ್ ಕಟ್ಟೋಕ್ಕಾಗೋಲ್ಲ ಆಗೋಲ್ಲ ಅನ್ನೋ ಅಂಥ ಕಾರಣಕ್ಕೆ ಅದನ್ನು ಕಡಿಮೆ ಮಾಡಿಸೋದು ಸರಿಸುಮಾರು ಮೂರುವರೆ ಕೋಟಿ ಅದನ್ನು ನಾವು ಬಿಲ್ಲನ್ನು ಕಡಿಮೆ ಮಾಡಿಸ್ತೀವಿ ಅಂದರೆ ಜನರ ಸಂಕಷ್ಟದ ಸಮಯದಲ್ಲಿ ಬೇರೆ ಬೇರೆ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು ರಸ್ತೆಗಳ ಸಮಸ್ಯೆ ಇರ್ಬೋದು ಬೇರೆ ಬೇರೆ ಈ ದೇ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಸ್ಯೆ ಬಂದಾಗ ಅವರಿಗೆ ಸ್ಪಂದಿಸಿ ಹೋರಾಟದ ಮೂಲಕ ಅವರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಿದ್ದೇನೆ ಜನಸಂಪರ್ಕದಲ್ಲಿ ಇಟ್ಟುಕೊಂಡಿದ್ದಾನೆ ಜನರ ಒಡನಾಟವನ್ನು ಇಟ್ಟುಕೊಂಡಿದ್ದಾನೆ ಜನರ ಸಂಕಷ್ಟಕ್ಕೆ ಕೆಲಸ ಮಾಡಿದ್ದೇನೆ ಹಾಗಾಗಿ ಈ ಬಾರಿ ಖಂಡಿತವಾಗ್ಲೂ ಜನರು ನಮ್ಮ ಸೇವೆಯನ್ನು ನಮ್ಮ ಹೋರಾಟವನ್ನು ಗುರ್ತಿಸಿ ಈ ಬಾರಿ ನಮಗೆ ಆ ಗೆಲ್ಲಿಸ್ತಾರೆ ಅನ್ನುವಂಥ ಸಂಪೂರ್ಣ ಭರವಸೆ ನನಗಿದೆ ಎಸ್ ಡಿ ಪಿ ಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಅವರ ಮಾತಾಗಿದೆ ಒಟ್ಟಾರೆಯಾಗಿ ಈ ಚುನಾವಣೆಯಲ್ಲಿ ಎಸ್ ಡಿ ಪಿ ಐ ಪಕ್ಷ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಅನ್ನುವಂತಹದ್ದು ಅವರ ಮಾತು ಕ್ಯಾಮ್ರಾ ಪರ್ಸನ್ ನಾಗಸುಂದರ ಜೊತೆಗೆ ರಂಗಸ್ವಾಮಿ विस्तार न्यूज मैसूर विस्तार न्यूज निखर जनपद